ಪ್ರೀತಿಯ ವೀಕ್ಷಕರೇ ಗ್ರೀನ್ ಪ್ಲಾಂಟ್ ಕಿಚನ್ ಗೆ ಸ್ವಾಗತ ಈಗ ನಾವು ಪರ್ಪ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀವಿ ಒಂದು ಪಾತ್ರೆಗೆ 1 ಕಪ್ ನಷ್ಟು ದೋಸೆ ಅಕ್ಕಿ ನೀವು ದೋಸೆಗೆ ಯಾವ ಅಕ್ಕಿ ಹಾಕ್ತೀರಾ ಅದೇ ಅಕ್ಕಿನಿ ಒಂದು ಅರ್ಧ ಕಪ್ ನಷ್ಟು ತೊಗರಿ ಬೇಳೆ 1 ಕಾಲ್ ಕಪ್ ನಷ್ಟು ಕಡಲೆ ಬೇಳೆ ಹಾಕಬೇಕು ಹಾಕಿ ಚೆನ್ನಾಗಿ ಒಂದು ಎರಡು ಸರಿ ತೊಳ್ಕೊಬೇಕು ನಾವು ಬೆಳಗ್ಗೆ ಮಾಡಿದ್ರೆ ನಾವು ಸಾಯಂಕಾಲ ರಾತ್ರಿ ತೊಳೆದು ಇಟ್ಕೊಬಹುದು ಒಂದು 5 ಗಂಟೆ ನೆನೆದ್ರೆ ಸಾಕು ಅಕ್ಕಿ ನಾವು ಸಾಯಂಕಾಲ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ತೊಳೆದು ಇಟ್ಕೊಬಹುದು ಅದನ್ನ ಬಿಟ್ಬಿಡಬೇಕು ತೊಳೆದು ಇಟ್ಟು ನಂತರ ನಾವು ರಾತ್ರಿನೇ ತೊಳೆದು ಇಟ್ಟಿದ್ವಿ ಬೆಳಗ್ಗೆ ಹಾಕೊಂಡಾ ಇದೀವಿ ಮಿಕ್ಸಿ ಜಾರ್ ಗೆ ಅನೆನ್ಸಿಟ್ಟಿರೋ ಅಕ್ಕಿ ಬೇಳೆನ ಹಾಕೊಂಡಾ ಇದೀವಿ ಹಾಕೊಂಡು 1 ಕಾಲ್ ಇಂಚಷ್ಟು ಚಕ್ಕೆನ ಹಾಕೊಂಡಾ ಇದೀವಿ ಒಂದು 10 ರಿಂದ 15 ಕಾಳು ಸೋಂಪು ಹಾಕೊಂಡಾ ಇದೀವಿ ಸೋಂಪು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು 4 ರಿಂದ 5 ಒಣಮೆಣಸಿನಕಾಯಿ ಹಾಕೊಂಡಾ ಇದೀವಿ ಹಾಕೊಂಡು ರುಬ್ಕೋಬೇಕು ದೋಸೆ ಅದಕ್ಕೆ ರುಬ್ಕೊಂಡ್ರೆ ಸಾಕು ಅದನ್ನ ಒಂದು ಪಾತ್ರಕ್ಕೆ ತಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಉಪ್ಪು ಒಂಚೂರು ಅಡಿಗೆ ಸೋಡಾ ಹಾಕೊಂಡು ಚೆನ್ನಾಗಿ ಕಲಸ್ಕೊಬೇಕು ಹಿಟ್ಟೆ ನೆನೆಯೋದು ಬೇಡ ನಾವು ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಗ್ಗೆನೆ ರುಬ್ಬಿ ಆವಾಗೆ ಮಾಡಬಹುದು ಇದೊಂತರ ಡಿಫರೆಂಟ್ ಟೇಸ್ಟ್ ಇರುತ್ತೆ ಯಾವಾಗಲೂ ದೋಸೆ ಒಂದೇ ತರ ತಿಂದು ತಿಂದು ಬೇಜಾರಾದಾಗ ಈ ತರ ಡಿಫರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ ದೋಸೆ ತವಾಗೆ ಒಂಚೂರು ಎಣ್ಣೆ ಹಾಕೊಂಡು ಸೆಟ್ ದೋಸೆ ತರ ಹಾಕೋಬೇಕು ತುಂಬಾ ತೆಳು ಹಾಕೋಬಾರದು ಹಾಕೊಂಡು ಅದರ ಮೇಲೆ ಮುಚ್ಚಿಟ್ಕೊಂಡ್ಬಿಡಬೇಕು ಮುಚ್ಚಿ ನಂತರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಎರಡು ಸೈಡ್ ಬೇಯಿಸಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಎರಡು ಸೈಡ್ ಬೆಂದಿದೆ ಈಗ ಅದೇ ತರ ನಾವು ಇನ್ನೊಂದು ದೋಸೆ ಹಾಕೊಂಡಾ ಇದೀವಿ ಈ ದೋಸೆನ ಚಟ್ನಿ ಜೊತೆನೂ ತಿನ್ನಬಹುದು ಇಲ್ಲ ಹಾಗೇನೂ ತಿನ್ನಬಹುದು ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಚಟ್ನಿ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಮಕ್ಕಳಿಗೆ ಬಾಕ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಮಾಡ್ತಿದ್ರೆ ಗಮ್ಮ ಅಂತ ಹಾಗೆ ವಾಸನೆ ಬರ್ತಾ ಇರುತ್ತೆ ನೋಡಿ ಪರ್ಪ್ ದೋಸೆ ಚೆನ್ನಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ ಧನ್ಯವಾದಗಳು